ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಕೆ ಪಿ ಟಿ ಸಿ ಎಲ್ನ ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ ಕಂಪ್ಯೂಟರ್ ಸಾಕ್ಷರತೆ ಅಥವಾ ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ ಹತ್ತನೇ ಕ್ಲಾಸನ್ನು ಡಿಸ್ಕಸ್ ಮಾಡೋಣ ಆಲ್ರೆಡಿ ಈ ಒಂದು ಸಿರೀಸ್ನ ಒಂಬತ್ತು ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಿರ್ತೇವೆ ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಕ್ಲಾಸ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ವಿಸಿಟ್ ಮಾಡಿ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ನ ಟಾಪಿಕ್ ಏನು ಅಂದರೆ ಮೈಕ್ರೋಸಾಫ್ಟ್ ಆಫೀಸ್ ಅನ್ನೋದು ಇವತ್ತಿನ ಕ್ಲಾಸ್ನ ಟಾಪಿಕ್ ಆಗಿರುತ್ತೆ ಕ್ಲಾಸನ್ನು ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಇದೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನ ಅಫಿಷಿಯಲ್ ವೆಬ್ಸೈಟ್ ಕೂಡ ಇರ ಇರುತ್ತೆ ಜಾಯಿಂಟ್ ಟು ಲರ್ನ್ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ಮುಂದಿನ ಎಕ್ಸಾಮ್ಸ್ಗಳಿಗೆ ಕೆ ಎಸ್ ಆಗಿರ್ಬೋದು ಪಿ ಎಸ್ ಐ ಕೆ ಪಿ ಟಿ ಸಿ ಎಲ್ ಪೊಲೀಸ್ ಕಾನ್ಸ್ಟೇಬಲ್ ಯಾವುದೇ ಪರೀಕ್ಷೆ ಆಗಿರ್ಬೋದು ಈ ಒಂದು ಪರೀಕ್ಷೆಗಳಿಗೆ ಸಂಬಂಧಿಸಿದ ಒಂದು ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡ್ಬೋದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ವೆಬ್ಸೈಟ್ನ ಲಿಂಕನ್ನು ಕೊಟ್ಟಿರ್ತೀನಿ ವಿಸಿಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಕ್ಲಾಸನ್ನು ಕಂಟಿನ್ಯೂ ಮಾಡಿ ಮೈಕ್ರೋಸಾಫ್ಟ್ ಆಫೀಸ್ ಮೈಕ್ರೋಸಾಫ್ಟ್ ಆಫೀಸ್ ಡೆವಲಪ್ಡ್ ಬೈ ಮೈಕ್ರೋಸಾಫ್ಟ್ ನೈನ್ಟೀನ್ ಏಯ್ಟಿ ಏಟ್ ಸೊ ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ಮೈಕ್ರೋಸಾಫ್ಟ್ ಅನ್ನುವಂತಹ ಒಂದು ಕಂಪನಿ ಏನು ಮಾಡುತ್ತೆ ಮೈಕ್ರೋಸಾಫ್ಟ್ ಆಫೀಸನ್ನು ಡೆವಲಪ್ ಮಾಡುತ್ತೆ ಈ ಮೈಕ್ರೋಸಾಫ್ಟ್ ಆಫೀಸ್ ಅನ್ನೋದೇನು ಈ ಮೈಕ್ರೋಸಾಫ್ಟ್ ಆಫೀಸ್ ಅನ್ನೋದು ಕಲೆಕ್ಷನ್ ಆಫ್ ಸಾಫ್ಟ್ವೇರ್ಸ್ ಬೇಸ್ಡ್ ಆನ್ ಸ್ಪೆಸಿಫಿಕ್ ಪರ್ಪಸ್ ಸೊ ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ಬೇರೆ ಬೇರೆ ಸಾಫ್ಟ್ವೇರ್ಗಳ ಒಂದು ಕಲೆಕ್ಷನ್ ಇರುತ್ತೆ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಏನು ಮಾಡುತ್ತೆ ಒಂದು ಪರ್ಟಿಕ್ಯುಲರ್ ಆದಂತಹ ಪರ್ಪಸ್ ಅನ್ನು ಹೊಂದಿರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಟೈಪಿಂಗ್ ರಿಲೇಟೆಡ್ ಆದಂಥ ಒಂದು ಸಾಫ್ಟ್ವೇರ್ ಇರುತ್ತೆ ಸ್ಪೀಕಿಂಗ್ ರಿಲೇಟೆಡ್ ಆದಂಥ ಒಂದು ಸಾಫ್ಟ್ವೇರ್ ಇರುತ್ತೆ ಅಂದರೆ ಒಂದು ಸ್ಪೀಚ್ ಅಥವಾ ಸ್ಪೀ ಏನು ನಾವು ಮಾತಾಡ್ತೀವಿ ಅದನ್ನು ರೆಕಗ್ನೈಸ್ ಮಾಡಿ ರೆಕಾರ್ಡ್ ಮಾಡೋದು ಒಂದು ಸಾಫ್ಟ್ವೇರ್ ಇರುತ್ತೆ ಅದೇ ರೀತಿ ಮೇನ್ಲಿ ಯೂಸ್ಡ್ ಇನ್ ಆಫೀಸ್ ವರ್ಕ್ ಬೇರೆ ಬೇರೆ ಒಂದು ಈ ಮೈಕ್ರೋಸಾಫ್ಟ್ ಆಫೀಸ್ ಅಂಡರ್ ಅಲ್ಲಿ ಬರುವಂತಹ ಸಾಫ್ಟ್ವೇರ್ ಗಳನ್ನ ಯೂಶುವಲಿ ಆಫೀಸ್ ವರ್ಕ್ ಗೆ ಯೂಸ್ ಮಾಡ್ತಾರೆ ದೇರ್ ಆರ್ ಫೈವ್ ಪ್ಯಾಕೇಜಸ್ ಆಫ್ ಎಮ್ ಎಸ್ ಆಫೀಸ್ ಮೈಕ್ರೋಸಾಫ್ಟ್ ಆಫೀಸಲ್ಲಿ ಮುಖ್ಯವಾಗಿ ಫೈವ್ ಪ್ಯಾಕೇಜಸ್ ಬರುತ್ತೆ ಎಮ್ ಎಸ್ ವರ್ಡ್ ಎಮ್ ಎಸ್ ಎಕ್ಸೆಲ್ ಎಮ್ ಎಸ್ ಪವರ್ ಪಾಯಿಂಟ್ ಎಮ್ ಎಸ್ ಎಕ್ಸಸ್ ಎಮ್ ಎಸ್ ಔಟ್ಲುಕ್ ಸೊ ಈ ಎಲ್ಲ ಏನು ಪ್ಯಾಕೇಜಸ್ ಇದೆ ಎಮ್ ಎಸ್ ವರ್ಡ್ ಎಮ್ ಎಸ್ ಪವರ್ ಪಾಯಿಂಟ್ ಏನೇ ಇರ್ಬೋದು ಸೊ ಇದನ್ನು ಪರ್ಟಿಕ್ಯುಲರ್ ಆಗಿ ನಾವು ಯೂಸ್ ಮಾಡಿದಾಗ ಅದರ ಒಂದು ಡೆಪ್ತ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂದರೆ ಒಂದು ಡೈಲಿ ಬೇಸಿಸ್ ನಾವು ಯೂಸ್ ಮಾಡ್ತಾ ಇದ್ದರೆ ಇವಾಗ ನಾವು ಕ್ಲಾಸ್ ಮಾಡ್ತಾ ಇದ್ದೀವಿ ನೀವು ಕ್ಲಾಸನ್ನು ನೋಡ್ತಾ ಇದ್ದೀರ ಈ ಕ್ಲಾಸ್ ಎದ್ರಲ್ಲಿ ಮಾಡಿದ್ದೀವಿ ಎಮ್ ಎಸ್ ಪವರ್ ಪಾಯಿಂಟಲ್ಲಿ ಮಾಡಿದ್ದೀವಿ ಎಮ್ ಎಸ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಇರುತ್ತೆ ಅಂದರೆ ಡೇ ಬೈ ಡೇ ನಾವು ಒಂದು ಪರ್ಟಿಕ್ಯುಲರ್ ಆದಂಥ ಸಾಫ್ಟ್ವೇರನ್ನು ಯೂಸ್ ಮಾಡಿದಾಗ ಅದರ ಒಂದು ಡೆಪ್ತ್ ನಾಲೆಡ್ಜ್ ಬರುತ್ತೆ ಇನ್ಸ್ಟೆಡ್ ಆಫ್ ಓನ್ಲಿ ರೀಡಿಂಗ್ ಬುಕ್ಸ್ ಸೊ ಆದ ಕಾರಣ ಸೊ ನೀವೇನಾದರೂ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಅಸೆಸ್ ಇತ್ತು ನೀವೇನಾದರೂ ಯೂಸ್ ಮಾಡ್ತಾ ಇದ್ರೆ ಅಲ್ಲಿ ನಿಮಗೆ ಡೀಟೇಲ್ ಆಗಿ ನಾಲೆಡ್ಜ್ ಸಿಗುತ್ತೆ ಸೊ ಇಲ್ಲಿ ನಾವು ಏನೇನು ಮುಖ್ಯವಾದಂತಹ ಪಾಯಿಂಟ್ಗಳನ್ನು ಮಾತ್ರ ಡಿಸ್ಕಸ್ ಮಾಡೋಣ ಎಂ ಎಸ್ ವರ್ಡ್ ಇಸ್ ಎ ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಇದರಲ್ಲಿ ವರ್ಡ್ಗಳ ಒಂದು ಪ್ರೊಸೆಸಿಂಗ್ ಆಗುತ್ತೆ ಅಂದರೆ ನಾವು ಟೈಪಿಂಗ್ ಮಾಡ್ಬೋದು ಅಥವಾ ನೋಟ್ಸ್ಗಳನ್ನು ರೆಡಿ ಮಾಡ್ಬೋದು ಅಥವಾ ಒಂದು ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ಬೋದು ಎಲ್ಲಿ ಎಮ್ ಎಸ್ ವರ್ಡಲ್ಲಿ ನಾವು ಆ ಒಂದು ಕೆಲಸವನ್ನು ಎಂ ಎಸ್ ವರ್ಡ್ ಮಾಡುತ್ತೆ ಕಾಂಪೋನೆಂಟ್ಸ್ ಆಫ್ ಮೈಕ್ರೋಸಾಫ್ಟ್ ವರ್ಡ್ ಎಮ್ ಎಸ್ ವರ್ಡ್ ಅಥವಾ ಮೈಕ್ರೋಸಾಫ್ಟ್ ವರ್ಡ್ ಇದರಲ್ಲಿ ಕಾಂಪೋನೆಂಟ್ಸ್ ಬರುತ್ತೆ ಟೈಟಲ್ ಬಾರ್ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ರಿಬ್ಬನ್ ಟ್ಯಾಬ್ ರೂಲರ್ ಸ್ಟೇಟಸ್ ಬಾರ್ ವರ್ಕ್ ಏರಿಯಾ ಕರ್ಸರ್ ಸೊ ಹಿಂಗಂದರೆ ಏನು ಸೊ ಎಮ್ ಎಸ್ ವರ್ಡನ್ನು ನೀವು ಓಪನ್ ಮಾಡಿ ನೋಡಿದಾಗ ಎಮ್ ಎಸ್ ವರ್ಡನ್ನು ಒಂದು ಕಂಪ್ಯೂಟರಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಓಪನ್ ಮಾಡಿ ನೋಡಿದಾಗ ಸೊ ಇಲ್ಲಿ ಟೈಟಲ್ ಬಾರ್ ಇರುತ್ತೆ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಬರುತ್ತೆ ಮತ್ತು ಒಂದು ಟ್ಯಾಬ್ ಓಪನ್ ಆಗುತ್ತೆ ಮೇನ್ ವರ್ಕಿಂಗ್ ಏರಿಯಾ ಇರುತ್ತೆ ಈ ಕಡೆ ಒಂದು ಲೆಫ್ಟ್ ಮೆನ್ಯೂ ಇರುತ್ತೆ ರೈಟ್ ಮೆನ್ಯೂ ಬರುತ್ತೆ ಸೊ ಎಲ್ಲವನ್ನ ಕೂಡ ನೀವು ಓಪನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಸೊ ಇವೆಲ್ಲೂ ಮುಖ್ಯವಾದಂಥ ಕಾಂಪೊನೆಂಟ್ಸ್ ಆಫ್ ಅ ಮೈಕ್ರೋಸಾಫ್ಟ್ ವರ್ಡ್ ಈಚ್ ಟ್ಯಾಬ್ ಅಥವಾ ಈಚ್ ಕಾಂಪೊನೆಂಟ್ ಏನಿದೆ ಅದು ಪರ್ಟಿಕ್ಯುಲರ್ ಆದಂತಹ ರೋಲನ್ನು ಹೊಂದಿರುತ್ತೆ ಮೇಲ್ಗಡೆ ಒಂದು ಬಾರ್ ಇರುತ್ತೆ ಸೊ ಈ ರೀತಿ ಸೊ ಇಲ್ಲಿ ಬೇರೆ ಬೇರೆ ಒಂದು ಎಡಿಟಿಂಗ್ ಆಪ್ಷನ್ಸ್ ಇರುತ್ತೆ ಸೊ ಈ ಕಡೆ ನಾವು ಕ್ಲಿಕ್ ಮಾಡಿದಾಗ ಸೈಡ್ ಬಾರ್ ಓಪನ್ ಆಗುತ್ತೆ ಇಲ್ಲಿ ಬೇರೆ ಬೇರೆ ಎಡಿಟಿಂಗ್ ಆಪ್ಷನ್ಸ್ ಬರುತ್ತೆ ಅದೇ ರೀತಿ ಸೇವ್ ಮಾಡುವಂಥ ಒಂದು ಆಪ್ಷನ್ ಇರುತ್ತೆ ಸೊ ಅದೇ ರೀತಿ ಎಡಿಟ್ ಮಾಡುವಂಥ ಆಪ್ಷನ್ಸ್ ಇರುತ್ತೆ ಸೊ ಹೀಗೆ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ ಫೀಚರ್ಸ್ ಆಫ್ ಮೈಕ್ರೋಸಾಫ್ಟ್ ವರ್ಡ್ ಏನೇನು ಟೆಕ್ಸ್ಟ್ ಎಡಿಟಿಂಗ್ ಸೊ ಆಲ್ರೆಡಿ ಹೇಳಿದೀನಿ ನಾನು ಮೈಕ್ರೋಸಾಫ್ಟ್ ವರ್ಡಲ್ಲಿ ಮುಖ್ಯವಾಗಿ ನಾವು ಟೈಪಿಂಗ್ ಮಾಡ್ತೀವಿ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ತೀವಿ ಸೊ ಅಲ್ಲಿ ಒಂದು ಟೆಕ್ಸ್ಟ್ಗಳನ್ನು ನಾವು ಎಡಿಟ್ ಮಾಡ್ತೀವಿ ಫಾರ್ಮೆಟ್ ಟೆಕ್ಸ್ಟ್ ಇಂಡೆಂಟೇಷನ್ ಪೇಜ್ ಓರಿಯೆಂಟೇಷನ್ ಪೇಜ್ ಓರಿಯಂಟೇಷನ್ ಅಂತಂದರೆ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು ಅಥವಾ ಒಂದು ರೊಟೇಟ್ ಮಾಡೋದಾಗಿರ್ಬೋದು ಬೇರೆ ಬೇರೆ ಓರಿಯೆಂಟೇಷನ್ ಇರುತ್ತೆ ಫೈಂಡ್ ಅಂಡ್ ರಿಪ್ಲೇಸ್ ಒಂದು ವರ್ಡ್ ಅನ್ನು ಫೈಂಡ್ ಮಾಡ್ಕೋಬಹುದು ಸ್ಪೆಲ್ಲಿಂಗನ್ನು ಚೆಕ್ ಮಾಡ್ಕೋಬಹುದು ಮತ್ತು ಡಾಕ್ಯುಮೆಂಟನ್ನು ಸೇವ್ ಮಾಡ್ಕೋಬಹುದು ಇದು ಫೀಚರ್ಸ್ ಆಫ್ ಮೈಕ್ರೋಸಾಫ್ಟ್ ವರ್ಡ್ ಆಗುತ್ತೆ ಎಮ್ ಎಸ್ ವರ್ಡ್ ಫಸ್ಟ್ ರಿಲೀಸ್ಡ್ ಇನ್ ನೈನ್ಟೀನ್ ಏಯ್ಟಿ ತ್ರೀ ಹತ್ತೊಂಬತ್ ನೂರ ಎಂಬತ್ಮೂರರಲ್ಲಿ ಎಮ್ ಎಸ್ ವರ್ಡ್ ರಿಲೀಸ್ ಆಗುತ್ತೆ ಅಂಡರ್ ದ ನೇಮ್ ಮಲ್ಟಿ ಟೂಲ್ ವರ್ಡ್ ಮಲ್ಟಿ ಟೂಲ್ ವರ್ಡ್ ಫಾರ್ ಗೆನಿಕ್ಸ್ ಸಿಸ್ಟಮ್ ಸೊ ಫಸ್ಟ್ ಹತ್ತೊಂಬತ್ ನೂರ ಎಂಬತ್ತ ಮೂರರಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ರಿಲೀಸ್ ಆದಾಗ ಅದ್ರ ಹೆಸರು ಏನಿತ್ತು ಅಂದರೆ ಮಲ್ಟಿ ಟೂಲ್ ವರ್ಡ್ ಫಾರ್ ಜೆನಿಕ್ಸ್ ಸಿಸ್ಟಮ್ ಅಂತ ರಿಲೀಸ್ ಆಗುತ್ತೆ ಯಾವಾಗ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಅ ಸ್ಪ್ರೆಡ್ ಶೀಟ್ ಈಸ್ ಅ ಮಿಕ್ಸ್ಚರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಸೊ ಇವಾಗ ಸ್ಪ್ರೆಡ್ ಶೀಟ್ ಬಗ್ಗೆ ಮಾತನಾಡೋಣ ಸೊ ಈ ಒಂದು ಸ್ಪ್ರೆಡ್ ಶೀಟಲ್ಲಿ ಮಿಕ್ಸ್ಚರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಸೊ ಪರ್ಟಿಕ್ಯುಲರ್ ರೋಸ್ ಇರುತ್ತೆ ಮತ್ತು ಕಾಲಮ್ಸ್ ಇರುತ್ತೆ ಎಲ್ಲಿ ಸ್ಪ್ರೆಡ್ ಶೀಟಲ್ಲಿ ಸಿಮಿಲರ್ ಟು ಅಕೌಂಟಿಂಗ್ ಲೆಡ್ಜರ್

और कंपोनेंट्स पर रहते टाइटल बार ಟ್ಯಾಬ್ ಸ್ಟೇಟಸ್ ಬಾರ್ ಎಕ್ಸೆಟ್ರಾ ಬೇರೆ ಬೇರೆ ಬರುತ್ತೆ ಸೊ ಪ್ರತಿಯೊಂದು ನಾವು ಇವಾಗ ಎಮ್ ಎಸ್ ಆಫೀಸಲ್ಲಿ ನಾವು ಯೂಸ್ ಮಾಡದೇ ಇದ್ದರೆ ಅಂದರೆ ಈ ಕೇವಲ ಲೈನ್ ಬೈ ಲೈನ್ ಓದ್ತೀವಿ ಅಂತಂದರೆ ಏನಾಗುತ್ತೆ ಓನ್ಲಿ ಬಾಯಾಟ ಮಾಡಬೇಕಾಗುತ್ತೆ ಬಟ್ ಕಾನ್ಸೆಪ್ಟ್ಗಳು ಯಾವಾಗ ಅರ್ಥ ಆಗುತ್ತೆ ಎಸ್ಪೆಷಲಿ ಇನ್ ಎಮ್ ಎಸ್ ಆಫೀಸಲ್ಲಿ ಈ ಒಂದು ಸಾಫ್ಟ್ವೇರ್ಗಳು ಅಂತಂದರೆ ಯೂಸ್ ಮಾಡ್ದಂಗೆ ಡೇ ಬೈ ಡೇ ನಾವು ಯೂಸ್ ಮಾಡ್ದಂಗೆ ಗೊತ್ತಾಗುತ್ತೆ ಆ ಶೀಟ್ ಇಸ್ ಅ ಸಾಫ್ಟ್ವೇರ್ ಟೂಲ್ ದ್ಯಾಟ್ ಲೆಟ್ಸ್ ಒನ್ ಎಂಟರ್ ಕ್ಯಾಲ್ಕುಲೇಟ್ ಮ್ಯಾನುಪುಲೇಟ್ ಸೆಟ್ ಆಫ್ ನಂಬರ್ಸ್ ಮುಖ್ಯವಾಗಿ ನಂಬರ್ ನಂಬರ್ಸ್ಗಳು ನಂಬರ್ಸ್ಗಳು ಟೆಕ್ಸ್ಟ್ ಅನ್ನೋದಕ್ಕಿಂತ ನಂಬರ್ಸ್ ಇಲ್ಲಿ ಅಲ್ಲಿ ನಂಬರ್ಸ್ ನಂಬರ್ಸ್ಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಎಂಟರ್ ಮಾಡ್ಬೋದು ಮ್ಯಾನಿಪುಲೇಟ್ ಮಾಡ್ಬೋದು ಎಲ್ಲಿ ಸ್ಪ್ರೆಡ್ಶೀಟಲ್ಲಿ ಇಂಟರ್ಸೆಕ್ಷನ್ ಆಫ್ ರೋ ಅಂಡ್ ಕಾಲಮ್ ಇನ್ ಸ್ಪ್ರೆಡ್ಶೀಟ್ ಇಸ್ ಕಾಲ್ಡ್ ಶೆಲ್ ಅಂತ ಕರೀತಾರೆ ಸೊ ಇಂಟರ್ಸೆಕ್ಷನ್ ಎಲ್ಲಿ ರೋ ಮತ್ತು ಕಾಲಮ್ ಕೂಡುತ್ತೆ ಇಂಟರ್ಸೆಕ್ಟ್ ಆಗುತ್ತೆ ಸೊ ಆ ಒಂದು ಪಾಯಿಂಟ್ ಪಾಯಿಂಟನ್ನು ಏನಂತ ಕರೀತಾರೆ ಅಂದರೆ ಶೆಲ್ ಅಂತ ಕರೀತಾರೆ ಅರೇ ಆಫ್ ಶೆಲ್ಸ್ ಇಸ್ ಕಾಲ್ಡ್ ಶೀಟ್ ಆರ್ ವರ್ಕ್ಶೀಟ್ Worksheet holds information presented in tabular format. Charts and you know, graphical and pictorial representation of worksheet data. Graphical and pictorial representation of worksheet data. This can now charts in the karitibi. Types of charts. So yeah, the types of charts, area chart, column chart, bar chart, line chart, pie chart. ಸೊ ಬಾರ್ ಚಾರ್ಟ್ ಸೊ ಈ ರೀತಿಯಾಗಿ ಒಂದು ಇರುತ್ತೆ ಅದಕ್ಕೆ ಬಾರ್ ಚಾರ್ಟ್ ಅಂತ ನಾವು ಕರಿತೀವಿ ಪೈ ಚಾರ್ಟ್ ಯಾವ ರೀತಿ ಇರುತ್ತೆ ಈ ರೀತಿ ಪೈ ಚಾರ್ಟ್ ಇರುತ್ತೆ ಸೊ ಪರ್ಟಿಕ್ಯುಲರ್ ಏರಿಯಾ ಪಟಿಕ್ಯುಲರ್ ಇನ್ಫಾರ್ಮೇಷನನ್ನು ಡಿಪಿಕ್ಟ್ ಮಾಡುತ್ತೆ ರಿಮೇನಿಂಗ್ ಏರಿಯಾ ಇನ್ನೊಂದು ಒಂದು ಇನ್ಫಾರ್ಮೇಷನನ್ನು ಡಿಪಿಕ್ಟ್ ಮಾಡುತ್ತೆ ಇದಕ್ಕೆ ಪೈ ಚಾರ್ಟ್ ಅಂತ ಕರಿತೀವಿ ಅದೇ ರೀತಿ ಬಾರ್ ಚಾರ್ಟ್ ಬರುತ್ತೆ ಲೈನ್ ಚಾರ್ಟ್ ಈ ರೀತಿಯಾಗಿ ಹೋಗುತ್ತೆ ಲೈನ್ ಚಾರ್ಟ್ ಬರುತ್ತೆ ಕಾಲಮ್ ಚಾರ್ಟ್ ಅಂತ ಕೂಡ ಬರುತ್ತೆ ಕಾಂಪೋನೆಂಟ್ಸ್ ಆಫ್ ಚಾರ್ಟ್ ಯಾವುದಾವುದು ಚಾರ್ಟರ್ ಏರಿಯಾ ಪ್ಲಾಟ್ ಏರಿಯಾ ಚಾರ್ಟ್ ಟೈಟಲ್ ಆಕ್ಸಿಸ್ ಟೈಟಲ್ ಡಾಟಾ ಸಿರೀಸ್ ಇವೆಲ್ಲವೂ ಕೂಡ ಕಾಂಪೋನೆಂಟ್ಸ್ ಆಫ್ ಅ ಚಾರ್ಟ್ ಆಗುತ್ತೆ ಚಾರ್ಟ್ ಏರಿಯಾ ಸೊ ಒಂದು ಚಾರ್ಟಲ್ಲಿ ಇರುವಂಥ ಪರ್ಟಿಕ್ಯುಲರ್ ಏರಿಯಾ ಇನ್ಸೈಡ್ ಇರೋದು ಚಾರ್ಟ್ ಏರಿಯಾ ಆಗುತ್ತೆ ಪ್ಲಾಟ್ ಏರಿಯಾ ಸೊ ವಿತ್ ರೆಸ್ಪೆಕ್ಟ್ ಟು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ವಿತಿನ್ ಅ ಚಾರ್ಟ್ ಒಂದು ಇನ್ಫಾರ್ಮೇಷನ್ ಇರುತ್ತೆ ಪ್ಲಾಟ್ ಏರಿಯಾ ಬರುತ್ತೆ ಚಾರ್ಟ್ ಟೈಟಲ್ ಆಕ್ಸಿಸ್ ಟೈಟಲ್ ಡಾಟಾ ಸೀರೀಸ್ ಸ್ಟ್ಯಾಕ್ಡ್ ಬಾರ್ ಕಾಲಮ್ ಯೂಸ್ ಟು ಶೋ ರಿಲೇಷನ್ಶಿಪ್ ಆಫ್ ಇಂಡಿವಿಜುವಲ್ ಐಟಮ್ಸ್ ಟು ಹೋಲ್ ಇದಕ್ಕೆ ಸ್ಟ್ಯಾಕ್ಡ್ ಬಾರ್ ಕಾಲಮ್ ಯೂಸ್ ಆಗುತ್ತೆ ಚಾರ್ಟ್ ವಿಝಾರ್ಡ್ ಯೂಸ್ ಟು ಕ್ರಿಯೇಟ್ ಚಾರ್ಟ್ ಇನ್ ಎಮ್ ಎಸ್ ಎಕ್ಸ್ ಎಲ್ ಚಾರ್ಟ್ ವಿಝಾರ್ಡ್ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ಯೂಸ್ ಟು ಕ್ರಿಯೇಟ್ ಚಾರ್ಟ್ ಇನ್ ಎಮ್ ಎಸ್ ಎಕ್ಸ್ ಎಲ್ ಆಗುತ್ತೆ ಎಂಬೆಡೆಡ್ ಚಾರ್ಟ್ ಇಸ್ ಅ ಚಾರ್ಟ್ ದಟ್ ಈಸ್ ಡ್ರಾನ್ ಆನ್ ಎಕ್ಸಿಸ್ಟಿಂಗ್ ಶೀಟ್ ಇದಕ್ಕೆ ಎಂಬೆಡೆಡ್ ಚಾರ್ಟ್ ಅಂತ ಕರಿತೀವಿ ಕೇಳ್ತಾರೆ ಎಂಬೆಡೆಡ್ ಚಾರ್ಟ್ ಅಂದ್ರೇನು ಎಂಬೆಡೆಡ್ ಚಾರ್ಟ್ ಇಸ್ ಅ ಚಾರ್ಟ್ ದಟ್ ಇಸ್ ಡ್ರಾನ್ ಆನ್ ಎಕ್ಸಿಸ್ಟಿಂಗ್ ಶೀಟ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಸೊ ಇವಾಗ ಏನು ವಿಡಿಯೋ ನೋಡ್ತಾ ಇದೀರಾ ಅಥವಾ ಕ್ಲಾಸ್ ಏನು ಮಾಡಿದ್ದೀವಿ ಇದನ್ನು ಇದು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಲ್ಲಿ ಮಾಡಿರ್ತೀವಿ ವೈಡ್ಲಿ ಯೂಸ್ ಆಗುತ್ತೆ ತುಂಬ ಜನ ಈ ಒಂದು ಸಾಫ್ಟ್ವೇರ್ ಅನ್ನು ಯೂಸ್ ಮಾಡ್ತಾರೆ ಪ್ರಾಕ್ಟೀಸ್ ಆಫ್ ಶೋಯಿಂಗ್ ಅಂಡ್ ಎಕ್ಸ್ಪ್ಲೈನಿಂಗ್ ದ ಕಂಟೆಂಟ್ ಆಫ್ ಅ ಟಾಪಿಕ್ ಟು ಅನ್ ಆಡಿಯನ್ಸ್ ನೋಡ್ತಾ ನ್ಯೂ ಆಡಿಯನ್ಸ್ ಮಾಡ್ತಾ ಇದ್ದೀವಿ ನಾವು ಶೋ ಮಾಡ್ತಾ ಇದ್ದೀವಿ ಮತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ವಿತ್ ಮೈಕ್ರೋಸಾಫ್ಟ್ ಆಫೀಸ್ ಅನ್ನುವಂತ ಒಂದು ಟಾಪಿಕ್ ಬಗ್ಗೆ ಸೊ ಈ ಒಂದು ಪರ್ಪಸ್ ಗೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಯೂಸ್ ಮಾಡ್ತೀವಿ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟಲ್ಲಿ ತುಂಬ ಒಂದು ಸ್ಲೈಡ್ಸನ್ನು ಆ್ಯಡ್ ಮಾಡುವಂಥ ಒಂದು ಫೀಚರ್ ಇರುತ್ತೆ ಟೆಕ್ಸ್ಟನ್ನು ಆ್ಯಡ್ ಮಾಡ್ಬೋದು ಅಥವಾ ಇನ್ಸರ್ಟ್ ಇಮೇಜ್ ಮಾಡ್ಬೋದು ಇನ್ಸರ್ಟ್ ವಿಡಿಯೋ ಮಾಡ್ಬೋದು ಕರ್ಸರನ್ನು ಯೂಸ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ಬೋದು ಇವೆಲ್ಲವೂ ಕೂಡ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟಲ್ಲಿ ಆಗುತ್ತೆ ಕಾಂಪೋನೆಂಟ್ಸ್ ಆಫ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಇಲ್ಲಿ ಕೂಡ ಟೈಟಲ್ ಬಾರ್ ಸ್ಲೈಡ್ ಸ್ಲೈಡ್ ಪೇನ್ ಸ್ಲೈಡ್ ವ್ಯೂ ಟಾ ಟ್ಯಾಬ್ ಎಕ್ಸೆಟ್ರಾ ಬೇರೆ ಬೇರೆ ಕಾಂಪೋನೆಂಟ್ಸ್ ಬರುತ್ತೆ ಪವರ್ ಪಾಯಿಂಟ್ ವ್ಯೂಸಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ ನಾರ್ಮಲ್ ವ್ಯೂ ಬರುತ್ತೆ ಸ್ಲೈಡ್ ಸಾರ್ಟರ್ ವ್ಯೂ ಬರುತ್ತೆ ನೋಟ್ಸ್ ಪೇಜ್ ವ್ಯೂ ಬರುತ್ತೆ ಸ್ಲೈಡ್ ಶೋ ವ್ಯೂ ಬರುತ್ತೆ ಮತ್ತು ಮಾಸ್ಟರ್ ವ್ಯೂ ಇದು ಟೈಪ್ಸ್ ಆಫ್ ಪವರ್ ಪಾಯಿಂಟ್ ವ್ಯೂಸ್ ಆಗುತ್ತೆ ಎಮ್ ಎಸ್ ಪವರ್ ಪಾಯಿಂಟ್ ಮ್ಯಾಕ್ಸಿಮಮ್ ಜೂಮ್ ಎಷ್ಟಿದೆ ಎಮ್ ಎಸ್ ಪವರ್ ಪಾಯಿಂಟಲ್ಲಿ ಜೂಮ್ ಅಂತಂದರೆ ನಾವು ಅದನ್ನು ನಾವು ಕರ್ಸನನ್ನು ಮೂವ್ ಮಾಡಿದಾಗ ಜೂಮ್ ಆಗುತ್ತೆ ಸೊ ಫೋರ್ ಹಂಡ್ರೆಡ್ ಪರ್ಸೆಂಟ್ವರೆಗೂ ನಾವು ಜೂಮ್ ಮಾಡ್ಬೋದು ಎಮ್ ಎಸ್ ಪವರ್ ಪಾಯಿಂಟಲ್ಲಿ ಮ್ಯಾಕ್ಸಿಮಮ್ ಜೂಮಿಂಗ್ ಪರ್ಸೆಂಟೇಜ್ ಎಷ್ಟಿದೆ ಫೋರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಮೈಕ್ರೋಸಾಫ್ಟ್ ಅಸೆಸ್ ಏನಿಂಗಂದರೆ ಕಲೆಕ್ಷನ್ ಆಫ್ ಲಾಜಿಕಲಿ ರಿಲೇಟೆಡ್ ಆ್ಯಂಡ್ ಸಿಮಿಲರ್ ಡಾಟಾ ಡಾಟಾ ಬೇಸ್ ಸ್ಟೋರ್ಸ್ ಸಿಮಿಲರ್ ಕೈಂಡ್ ಆಫ್ ಡಾಟಾ ಇದಕ್ಕೆ ಮೈಕ್ರೋಸಾಫ್ಟ್ ಅಸೆಸ್ ಅಂತ ನಾವು ಕರಿತೀವಿ ಮೈಕ್ರೋಸಾಫ್ಟ್ ಔಟ್ಲುಕ್ ಇಟ್ ಈಸ್ ಅನ್ ಇಮೇಲ್ ಕ್ಲೈಂಟ್ ಆ್ಯಂಡ್ ಪರ್ಸನಲ್ ಇನ್ಫಾರ್ಮೇಷನ್ ಮ್ಯಾನೇಜರ್ ದಟ್ ಈಸ್ ಅವೈಲೇಬಲ್ ಆ್ಯಸ್ ಎ ಪಾರ್ಟ್ ಆಫ್ ಮೈಕ್ರೋಸಾಫ್ಟ್ ಆಫೀಸ್ ಇದೊಂದು ಇಮೇಲ್ ಕ್ಲೈಂಟ್ ಆ್ಯಂಡ್ ಪರ್ಸನಲ್ ಇನ್ಫಾರ್ಮೇಷನ್ ಮ್ಯಾನೇಜರ್ ದಟ್ ಈಸ್ ಅವೈಲೇಬಲ್ ಆ್ಯಸ್ ಎ ಪಾರ್ಟ್ ಆಫ್ ಮೈಕ್ರೋಸಾಫ್ಟ್ ಆಫೀಸ್ ಇದಕ್ಕೆ ಮೈಕ್ರೋಸಾಫ್ಟ್ ಔಟ್ಲುಕ್ ಅಂತ ಕರಿತೀವಿ ಸೊ ಯಾವಾಗ ನಾವು ಲ್ಯಾಪನ ಅಥವಾ ಒಂದು ಸಿಸ್ಟಮ್ನ ಓಪನ್ ಮಾಡಿದಾಗ ಅಥವಾ ಸ್ಟಾರ್ಟ್ ಮಾಡಿದಾಗ ನಮಗೆ ಇನಿಷಿಯಲಿ ಒಂದು ಮೈಕ್ರೋಸಾಫ್ಟ್ ಔಟ್ಲುಕ್ದ ಒಂದು ಅಕೌಂಟ್ ಬರುತ್ತೆ ಸೊ ಆ ಒಂದು ಅಕೌಂಟಲ್ಲಿ ನಮ್ಮ ಇನ್ಫಾರ್ಮೇಷನ್ಸ್ ಇರುತ್ತೆ ಪರ್ಟಿಕ್ಯುಲರ್ ಯೂಸರ್ನ ಒಂದು ಇನ್ಫಾರ್ಮೇಷನ್ ಇರುತ್ತೆ ನಾವು ಫೀಡ್ ಮಾಡಿದಾಗ ಒಂದು ಇಟ್ ಇಸ್ ಅ ಪರ್ಸ್ನಲ್ ಅಕೌಂಟ್ ಪರ್ಸ್ನಲ್ ಇನ್ಫಾರ್ಮೇಷನ್ ಮ್ಯಾನೇಜರ್ ಆಗಿರುತ್ತೆ ಮೈಕ್ರೋಸಾಫ್ಟ್ ಔಟ್ಲುಕ್ ಸೊ ವಿಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ನಾನು ಆಲ್ರೆಡಿ ಹೇಳಿರೋ ಹಾಗೆ ಈ ಒಂದು ಟಾಪಿಕ್ಗಳೇನಿದೆ ಡೇ ಬೈ ಡೇ ಯೂಸ್ ಮಾಡಿದ್ರೆ ತುಂಬ ಒಂದು ಡೆಪ್ ನಾಲೆಡ್ಜ್ ಗೊತ್ತಾಗುತ್ತೆ ಅಂದರೆ ಸ್ಟೇಟಸ್ ಅಂದರೆ ಏನು ಸ್ಲೈಡ್ ಅಂದರೆ ಏನು ಅಂತ ಹೇಳಿ ಸೊ ಆದಷ್ಟು ಯಾರತ್ರ ಅದು ಲ್ಯಾಬ್ ಅಸೆಸ್ ಇತ್ತು ಅಂತಂದರೆ ಈ ಒಂದು ಸಾಫ್ಟ್ವೇರ್ಗಳನ್ನು ಡೇ ಬೈ ಡೇ ಸ್ವಲ್ಪ ಯೂಸ್ ಮಾಡಿದ್ರೆ ಒಂದು ನೀಟಾಗಿ ಒಂದು ಐಡಿಯಾ ಸಿಗುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟಾದರೆ ಒಂದು ಲೈಕ್ ಮಾಡಿ ಈ ಒಂದು ಅನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರ ಮುಂದ್ಗಡೆ ಬೆಲ್ ಐಕಾನ್ ಇದೆ ಗಂಟೆಯ ಚಿತ್ರ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಆಲ್ ನೋಟಿಫಿಕೇಷನ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಹಾಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲಿಂದ ಮುಂದಿನ ಒಂದು ಕೆ ಪಿ ಟಿ ಸಿ ಎಲ್ ಎಕ್ಸಾಮ್ಗೆ ಒಂದು ಪೇಯ್ಡ್ ಗ್ರೂಪ್ ಜಾಯ್ ಪೇಯ್ಡ್ ಗ್ರೂಪ್ ಲಾಂಚ್ ಮಾಡಿರ್ತವೆ ಒಂದು ಫೋರ್ ಫಿಫ್ಟಿ ರುಪೀಸ್ನ ಪೇಯ್ಡ್ ಗ್ರೂಪ್ ಇರುತ್ತೆ ಈ ಒಂದು ಗ್ರೂಪ್ ಮೂಲಕ ಜನರಲ್ ಅವೇರ್ನೆಸ್ ಕಂಪ್ಯೂಟರ್ ಸಾಕ್ಷರತೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಪರೀಕ್ಷಾ ಸರಣಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಎಲ್ಲವೂ ಕೂಡ ಒಂದು ಸಾಫ್ಟ್ ಕಾಪಿ ಮುಖಾಂತರ ನಿಮ್ಮ ಮೊಬೈಲ್ನ ವಾಟ್ಸಾಪ್ಗೆ ಸಿಗುತ್ತೆ ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಈ ಒಂದು ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಫೋರ್ ಫಿಫ್ಟಿ ರುಪೀಸನ್ನು ಪೇ ಮಾಡಿ ಈ ಒಂದು ಗ್ರೂಪ್ಗೆ ಜಾಯ್ನ್ ಆಗಬೇಕಾಗತ್ತೆ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಜಾಯ್ನ್ ಆಗುವ ವಿಧಾನ ಏನು ಅಂದರೆ ಫೋರ್ ಫಿಫ್ಟಿ ರುಪೀಸನ್ನು ಫೋನ್ಪೇ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಟ್ವೆಂಟಿ ಟ್ವೆಂಟಿ ಟು ಕೆ ಪಿ ಟಿ ಸಿ ಎಲ್ ಜೆ ಎ ಅಂತ ಹೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು ಹಾಗೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಜಾಯಿಂಟ್ ಟು ಲರ್ನ್ ನ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿಂಟ್ ಟು ಲರ್ನ್ನ ಫಾಲೋ ಮಾಡಿ ಹಾಗೆ ಜಾಯಿಂಟ್ ಟು ಲರ್ನ್ ಡಾಟ್ ಇನ್ ಅನ್ನು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ವೆಬ್ಸೈಟ್ ಇದೆ ಜಾಯಿಂಟ್ ಟು ಲರ್ನ್ ಡಾಟ್ ಇನ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ ಈ ಒಂದು ವೆಬ್ಸೈಟಲ್ಲಿ ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡಿ ಕ್ವಿಸ್ಗಳನ್ನು ಅಟೆಂಪ್ಟ್ ಮಾಡಿ ಕ್ವಶನ್ ಪೇಪರ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫೀಡ್ಬ್ಯಾಕ್ಗಳನ್ನು ಕೂಡ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು